This program is sponsored by Rohan Corporation and Transco Logistics Worldwide Private Limited. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಕರ್ತನಲ್ಲಿ ಪ್ರಿಯರೇ, ತಮ್ಮೆಲ್ಲರಿಗೂ ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಸಮಯದ ಶುಭ ವಂದನೆಗಳು. ದಾಟಿದ ಅನೇಕ ದಿನಗಳಿಂದ ಬಿಗ್ ಜೆ ಟಿವಿ ಪ್ರಸ್ತುತಪಡಿಸುತ್ತಿರುವಂಥ ಬೈಬಲ್ ಟ್ರಿವಿಯಾ 2023 ಎಂಬುವ ಈ ವಿಶೇಷವಾದಂಥ ಬೈಬಲ್ ಕ್ವಿಜ್ನಲ್ಲಿ ಅನೇಕ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ವಿವಿಧ ಜಿಲ್ಲೆಗಳಿಂದ ಸುಮಾರು 30 ತಂಡಗಳು ನಮ್ಮ ಮಧ್ಯದಲ್ಲಿ ಭಾಗವಹಿಸಿ ಸತ್ಯವೇದವನ್ನು ವಿಧ ವಿಧವಾದ ರೀತಿಯಲ್ಲಿ ಕಲಿಯುವಂಥ ಅನುಭವ ಅವರಿಗೂ ನಮ್ಮೆಲ್ಲರಿಗೂ ಆಗಿದೆ. ಈ ಬಿಗ್ ಜೆ ಟಿವಿ ಪ್ರಸ್ತುತಪಡಿಸುತ್ತಿರುವಂಥ ಬೈಬಲ್ ಟ್ರಿವಿಯಾದ ಗ್ರ್ಯಾಂಡ್ ಫಿನಾಲೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಮ್ಮ ಮಧ್ಯದಲ್ಲಿ ಇಂದು 3 ತಂಡಗಳಿವೆ. 3 ತಂಡಗಳು 3 ಜಿಲ್ಲೆಗಳಿಂದ ಬಂದಿದ್ದಾರೆ. 3 ತಂಡಗಳ ವಿಶೇಷತೆ ಏನಂದರೆ, ನಡೆದಂಥ 3 ಹಂತದಲ್ಲಿ ಟಾಪರ್ಸ್ಗಳಾಗಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥ 3 ತಂಡಗಳು ಕೂಡ ಇಂದು ನಮ್ಮ ಮಧ್ಯದಲ್ಲಿದ್ದಾರೆ. ಆದುದರಿಂದ ಅವರ ಪರಿಚಯ, ಅವರ ವಿಚಾರಗಳನ್ನು ತಿಳಿದುಕೊಂಡು ನಾವು ಬರೋಣ. ನೇರವಾಗಿ ಟೀಮ್ ಎ, ನಂತರ ಬಿ ಹಾಗೂ ಸಿ ಅವರು ತಮ್ಮ ಪರಿಚಯವನ್ನು ಈಗ ಮಾಡಲಿಕ್ಕಿರುವರು. ನನ್ನ ಹೆಸರು ಪಲ್ಲವಿ ಡಿ. ನಾನು ಸಿ ಎಸ್ ಐ ವಿಕರ್ಸ್ ಮೆಮೋರಿಯಲ್ ಚರ್ಚ್ ಎಮ್ಮಸ್ಕೊಪ್ಲ ಹಾಸನಿಂದ ಬರ್ತಿದ್ದೀನಿ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪವಿತ್ರ. ಸಿ ಎಸ್ ಐ ವಿಕಸ್ ಮೆಮೋರಿಯಲ್ ಚರ್ಚ್ ಎಮ್ಮಸ್ಕೊಪ್ಲಿಂದ ಬಂದಿದ್ದೀನಿ. ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀನಿ. ತಮಗೆ ಪ್ರೀತಿಯ ಸ್ವಾಗತ. ನನ್ನ ಹೆಸರು ಪ್ರೇಮಲತಾ ಜತನ್ನ. ನಾನು ಸಿ ಎಸ್ ಐ ಶುಶಾಂತಿ ಚರ್ಚ್ ಮೆರ್ಕ್ರೆ ಹಿಲ್ ಅಲ್ಲಿಂದ ಬಂದಿದ್ದೇನೆ. ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಶಿಬಾ ಕ್ಯಾಥರಿನ್. ನಾನು ಸಿ ಎಸ್ ಐ ಶುಶಾಂತಿ ಚರ್ಚ್ ಮರ್ಕರಾಯ್ಲಿಂದ ಬಂದಿದ್ದೇನೆ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೇನೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಾವು ಕೋರುವವರಾಗಿದ್ದೇವೆ. ಮೂರನೇ ಹಾಗೂ ಕೊನೆಯ ತಂಡ. ನನ್ನ ಹೆಸರು ಶೈನಿ ಸಹನ. ನಾನು ಯು ಬಿ ಎಂ ಕ್ರಿಸ್ತ ಶಾಂತಿ ಚರ್ಚ್ ಉದ್ಯಾವರದಿಂದ ಬಂದಿದ್ದೇನೆ. ಎಂ ಕಾಮ್ ಮಾಡಬೇಕಂತಿದ್ದೇನೆ. ನನ್ನ ಹೆಸರು ಅನಿಶಾ ಕ್ರಿಸ್ತ ಜ್ಯೋತಿ. ನಾನು ಯು ಬಿ ಎಂ ಕ್ರಿಸ್ತ ಶಾಂತಿ ಚರ್ಚ್ ಉದ್ಯಾವರದಿಂದ ಬಂದಿದ್ದೇನೆ. ನಾನು ಮಾಸ್ಟರ್ಸ್ ಮಾಡ್ತಿದ್ದೇನೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಗ್ರ್ಯಾಂಡ್ ಫಿನಾಲೆಯ ಮೊದಲನೆಯ ಪ್ರಶ್ನೆಯ ಕಡೆಗೆ ನಾವು ಸಾಗುವ. ಗ್ರ್ಯಾಂಡ್ ಫಿನಾಲೆಯ ಮೊದಲಿನ ಸುತ್ತಿನ ಕಡೆಗೆ ಸಾಗೋಣ. ಮೊದಲಿನ ಸುತ್ತು ಅದು ಅದ್ಭುತ ಆಯ್ಕೆ. ಪ್ರತಿಯೊಂದು ತಂಡಗಳಿಗೆ ಒಟ್ಟು 5 ಪ್ರಶ್ನೆಗಳನ್ನು ನಾವು ಕೇಳುತ್ತೇವೆ. ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ 4 ಉತ್ತರವನ್ನು ನಾವು ಕೊಡುತ್ತೇವೆ. ಸರಿಯಾದ ಉತ್ತರಕ್ಕೆ ಅವರಿಗೆ ಸಿಗುವಂಥದ್ದು 30 ಅಂಕಗಳು. ಉತ್ತರವನ್ನು ಕೊಡಲು ಇರುವ ಕಾಲಾವಕಾಶ 15 ಸೆಕೆಂಡ್ಗಳು. ಯಾವುದೇ ರೀತಿಯಾದ ಪಾಸ್ ಅಥವಾ ನೆಗೆಟಿವ್ ಅಂಕ ಇಲ್ಲಿ ಇರುವುದಿಲ್ಲ. ಮೊದಲನೆಯ ಪ್ರಶ್ನೆ ನೇರವಾಗಿ ಟೀಮ್ ಎ, ನಿಮಗೆ. ಅಶೂರ್ ದೇಶದ ಮುಂದೆ ಹರಿಯುವ ನದಿಯ ಹೆಸರೇನು? ನಿಮ್ಮ ಸಮಯ, ನಿಮ್ಮ 4 ಉತ್ತರಗಳು ನಿಮ್ಮ ಮುಂದೆ ಇದೆ. 15 ಸೆಕೆಂಡ್ಗಳ ಕಾಲಾವಕಾಶ. ಪರಸ್ಪರ ಆಲೋಚಿಸಿರಿ, ಸಮಯವನ್ನು ಉಪಯೋಗಿಸಿರಿ. ಉತ್ತರವನ್ನು ನೀಡುವ ಸಮಯವು ಮುಕ್ತಾಯಗೊಳ್ಳುತ್ತಾ ಇದೆ. ಉತ್ತರ ತಿಳಿದಿದ್ದಲ್ಲಿ ಗಿಹೋನ್. ಗಿಹೋನ್ ಎಂಬುದಾಗಿ ನೀವು ಉತ್ತರವನ್ನು ನೀಡಿದ್ದೀರಿ. ಟೀಮ್ ಬಿ, ನಿಮಗೇನಾದರೂ ಮತ್ತೊಂದು ಉತ್ತರ ತಿಳಿದಿದೆಯೋ? ಯಾವುದೇ ಅಂಕಗಳಿಲ್ಲ, ದಯಮಾಡಿ ಉತ್ತರವನ್ನು ನೀಡಬಹುದು ಗೊತ್ತಿದ್ದಲ್ಲಿ. ಪಾಸ್. ಸಿ. ಸಿ ಸರಿಯಾದ ಉತ್ತರವನ್ನು ಟೀಮ್ ಸಿ ಅವರು ಸಿ ಎಂಬುದಾಗಿ ನೀಡುತ್ತಾ ಉತ್ತರವನ್ನು ನೀಡಿದ್ದಾರೆ. ಆದರೆ ಯಾವುದೇ ಅಂಕವನ್ನು ಅವರೂ ಪಡೆದುಕೊಳ್ಳುವುದಿಲ್ಲ, ಹಾಗೂ ಟೀಮ್ ಎ ಅವರು ಕೂಡ ಇಲ್ಲಿ ಯಾವುದೇ ಅಂಕಗಳನ್ನು ಅವರು ಪಡೆದುಕೊಳ್ಳುವುದಿಲ್ಲ. ಟೀಮ್ ಬಿ, ನಿಮ್ಮ ಮೊದಲನೆಯ ಪ್ರಶ್ನೆ, ಅದ್ಭುತ ಆಯ್ಕೆಯ ಪ್ರಶ್ನೆ ಈಗ ನಿಮ್ಮ ಮುಂದೆ. ಸಾರಳು ಎಲ್ಲಿ ಸತ್ತಳು?
ಸಾರಳು ಎಲ್ಲಿ ಸತ್ತಳು? ನಿಮ್ಮ ಪ್ರಶ್ನೆಗೆ ಇರುವಂತ ಸಮಯ 10 ಸೆಕೆಂಡ್ ಬಾಕಿ ಇದೆ. 4 ಉತ್ತರ ನಿಮ್ಮ ಮುಂದೆ ಇದೆ. ಸೆಕೆಂಡ್ಸ್ಗಳು ಮುಗಿಯುವ ಮೊದಲು ಉತ್ತರವನ್ನು ನೀಡುವಂತೆ. ಬಿ ಕಿರ್ಯತರ್ಭ. ಸಿ ಅವರು ಸಿದ್ಧಗೊಳ್ಳಿರಿ, ಆದರೆ ಉತ್ತರ ನಿಮಗೆ ಕೊಡಲು ಅವಕಾಶವಿರುವುದಿಲ್ಲ, ಯಾಕಂದ್ರೆ ಟೀಮ್ ಬಿ ಅವರು ಸರಿಯಾದ ಉತ್ತರವನ್ನು ಬಿ ಎಂಬುದಾಗಿ ನೀಡಿ ಅವರು 30 ಅಂಕಗಳನ್ನು ಪಡೆದುಕೊಳ್ಳುವ ಮೂಲಕ ಈ ಗ್ರ್ಯಾಂಡ್ ಫಿನಾಲೆಯ ಮೊದಲನೆಯ ಅಂಕಗಳನ್ನು ಟೀಮ್ ಬಿ ಅವರು ಪಡೆದುಕೊಂಡಿರುತ್ತಾರೆ. ಮುಂದಿನ ಪ್ರಶ್ನೆ ಟೀಮ್ ಸಿ, ನಿಮ್ಮ ಪ್ರಶ್ನೆ ಅದು ಈ ರೀತಿಯಾಗಿದೆ. ಶಕೆಮನ ತಂದೆಯ ಹೆಸರೇನು? 4 ಆಪ್ಷನ್, 15 ಸೆಕೆಂಡ್ಗಳು, ಸಮಯವು ಪ್ರಾರಂಭವಾಗಿದೆ. ಆಲೋಚಿಸಿರಿ, ಇರುವಂಥ 4ರಲ್ಲಿ 1 ಉತ್ತರ ನಗುಮುಖದಲ್ಲಿ ಇದ್ದೀರಿ, ಉತ್ತರ ತಿಳಿದಿದೆ ಎಂಬುದಾಗಿ ಭಾವಿಸುತ್ತಿದ್ದೇವೆ. ಡಿ ಹಾಮೋರ. ಡಿ ಹಾಮೋರ. ಬೇರೆ ಯಾವ್ದಾದ್ರು ಉತ್ತರವಿದೆಯೋ? ಇಲ್ಲ, ಯಾಕಂದ್ರೆ ಸರಿಯಾದ ಉತ್ತರವನ್ನೇ ಅವರು ನೀಡಿದ್ದಾರೆ. ಟೀಮ್ ಸಿ ಅವರು ಡಿ ಎಂಬುದಾಗಿ ಹೇಳುವ ಮೂಲಕ 30 ಅಂಕಗಳನ್ನು ಪಡೆದುಕೊಳ್ಳುತ್ತಾ ತಮ್ಮ ಖಾತೆಯನ್ನು ತೆರೆಯುತ್ತಾ ಇದ್ದಾರೆ. ಎರಡನೆಯ ಪ್ರಶ್ನೆ ನಿಮಗೆ ಟೀಮ್ ಎ, ನಿಮ್ಮ ಮುಂದೆ ಇರುವಂಥ ಪ್ರಶ್ನೆ. ಇಸ್ರಾಯೇಲ್ಯರ ಸಮೂಹವೆಲ್ಲ ಸೀನ್ ಎಂಬ ಅರಣ್ಯದಿಂದ ಹೊರಟು ಮುಂದೆ ಪ್ರಯಾಣ ಮಾಡಿ ಎಲ್ಲಿ ಇಳುಕೊಂಡರು? 4 ಆಪ್ಷನ್ಗಳು ನಿಮ್ಮ ಮುಂದೆ ಇದೆ, 15 ಸೆಕೆಂಡ್ಗಳು ನಿಮ್ಮ ಮುಂದೆ ಇದೆ, ಕಾಲಾವಕಾಶ ನಿಮ್ಮ ಮುಂದೆ ಇದೆ. ಆಲೋಚಿಸಿರಿ, ಕಲಿತಿದ್ದೀರಿ, ಉತ್ತರವನ್ನು ನೀಡುವ ಸಮಯ ಕೊನೆಯ. ಬಿ ರೆಫಿದೆಮ್. ಬಿ ಎಂಬುದಾಗಿ ಹೇಳುತ್ತಿದ್ದೀರಿ ಎ ತಂಡದವರು. ಸಿ ಅವರು ನಿಮ್ಮ ಉತ್ತರ ಏನಾದರೂ ಇದೆಯಾ? ಇಲ್ಲ, ಕೊಡಲು ನಿಮಗೆ ಅವಕಾಶವಿಲ್ಲ, ಯಾಕಂದ್ರೆ ಟೀಮ್ ಎ ಅವರು ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಟೀಮ್ ಎ ಅವರು ನೀಡಿದ ಉತ್ತರ ಬಿ ಸರಿಯಾದ ಉತ್ತರ, ಹಾಗೂ 30 ಅಂಕಗಳನ್ನು ಅವರು ಪಡ್ಕೊಂಡಿದ್ದಾರೆ. ಟೀಮ್ ಬಿ, ನಿಮ್ಮ ಪ್ರಶ್ನೆ, ನೇರ ಪ್ರಶ್ನೆ ನಿಮಗಿರುವಂಥದ್ದು. ಅಮಲೇಖ್ಯರು ರೆಫಿದೇಮಿನಲ್ಲಿ ಇಸ್ರಾಯೇಲ್ಯರ ಮೇಲೆ ಯುದ್ಧ ಮಾಡುವುದಕ್ಕೆ ಬರಲು ಮೋಶೆ ಆರೋನನೊಂದಿಗೆ ಗುಡ್ಡದ ತುದಿಗೆ ಏರಿದವರು ಯಾರು? 15 ಸೆಕೆಂಡ್ಗಳು ನಿಮ್ಮ ಮುಂದೆ ಇದೆ, ಆಲೋಚಿಸಿರಿ. 1 ಉತ್ತರ ಸರಿ, 3 ಉತ್ತರ ತಪ್ಪು, ಇರುವಂಥದ್ದು ಕೇವಲ 8 ಸೆಕೆಂಡ್ಗಳು. ಆಲೋಚಿಸಿರಿ. ಸಿಹೂರ. ಸಿ ಸರಿಯೋ? ಬದಲು ಮಾಡಲು ಅವಕಾಶ ಇರುವುದಿಲ್ಲ, ಯಾಕಂದ್ರೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ, 30 ಅಂಕವನ್ನು ಪಡೆದುಕೊಂಡಿದ್ದೀರಿ. ತಮಗೆ ಅಭಿನಂದನೆಗಳು. ಟೀಮ್ ಸಿ, ನಿಮ್ಮ ಮುಂದಿನ ನೇರ ಪ್ರಶ್ನೆ. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಎಷ್ಟು ದಿನಗಳವರೆಗೆ ಬೆಟ್ಟವನ್ನು ಮುಚ್ಚಿಕೊಂಡಿತು? ಎ ಬಿ ಸಿ ಡಿ. 4 ಉತ್ತರ, 15 ಸೆಕೆಂಡ್ಗಳು ಈಗ ಪ್ರಾರಂಭವಾಗಿದೆ. ಆಲೋಚಿಸಿರಿ, ಕಲಿತಿದ್ದೀರಿ, ಚರ್ಚಿಸಿರಿ, ಇರುವಂಥ ಸಮಯವನ್ನು ಉಪಯೋಗಿಸಿಕೊಳ್ಳಿರಿ, ಉತ್ತರವನ್ನು ನೀಡಬಹುದು. ಬದಲು ಮಾಡಲು ಏನು ಅವಕಾಶ ಇಲ್ಲ. ಸರಿಯೋ ನಿಮ್ಮ ಪ್ರಕಾರ? ಎ 6. ಉತ್ತರ ಸರಿ, 6 ಹಾಗೂ 30 ಅಂಕಗಳನ್ನು ಟೀಮ್ ಸಿ ಅವರು ಪಡೆದುಕೊಂಡಿದ್ದಾರೆ. ಟೀಮ್ ಎ, ನಿಮ್ಮ ಈ ಸುತ್ತಿನ 3ನೇ ಪ್ರಶ್ನೆ. ಯೋವೆಲ್ ಮತ್ತು ಅಭಿಯಾನ ನ್ಯಾಯಾಸನವು ಎಲ್ಲಿತ್ತು? 15 ಸೆಕೆಂಡ್ಗಳು ನಿಮ್ಮ ಮುಂದೆ ಇದೆ, ಆಲೋಚಿಸಿರಿ, ನಿಮಗಿರುವಂಥ ಕಾಲಾವಕಾಶವನ್ನು ಉಪಯೋಗಿಸಿಕೊಳ್ಳಿರಿ. ಕೊನೆಯ 10 ಸೆಕೆಂಡ್ಗಳು ನಿಮ್ಮ ಮುಂದೆ. ಡಿ ಬೆರ್ಷೆಬ. ಡಿ ಬೆರ್ಷೆಬ. ಇನ್ನೂ 3 ಆಪ್ಷನ್ಗಳಿವೆ, ಆಯ್ಕೆ ಮಾಡಬೇಡಿರಿ, ಯಾಕಂದ್ರೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ. ಡಿ ಎಂಬುದಾಗಿ ನೀಡುವ ಮೂಲಕ ಸರಿಯಾದ ಉತ್ತರವನ್ನು ನೀಡಿ 30 ಅಂಕಗಳನ್ನು ಟೀಮ್ ಎ ಅವರು ಪಡೆದುಕೊಂಡಿದ್ದೀರಿ. ಟೀಮ್ ಬಿ, ನಿಮ್ಮ ಪ್ರಶ್ನೆ, 8ನೇ ಪ್ರಶ್ನೆ. ಕೀಶನು ಯಾವ ಕುಲದವರು? 4 ಉತ್ತರ, 15 ಸೆಕೆಂಡ್, ಇರುವಂಥ ಕಾಲಾವಕಾಶ, ಆಲೋಚಿಸಿರಿ, ಚರ್ಚಿಸಿದ್ದೀರಿ, ಉತ್ತರವನ್ನು ನೀಡುವ ಅವಕಾಶ. ಸಿ ಬೆನ್ಯಾಮಿನ್. ಪ್ರೇಮಕ್ಕ ಬದಲು ಮಾಡಲು? ಇಲ್ಲ, ಬದಲು ಮಾಡಬೇಡಿರಿ, ಸರಿಯಾದ ಉತ್ತರವನ್ನೇ ನೀಡಿದ್ದೀರಿ, ಹಾಗೂ 30 ಅಂಕಗಳನ್ನು ಅವರು ಪಡ್ಕೊಂಡಿದ್ದಾರೆ. ಟೀಮ್ ಸಿ, ನಿಮ್ಮ ಪ್ರಶ್ನೆ, ಪ್ರಶ್ನೆ ನಂಬರ್ 9 ನಿಮ್ಮ ಮುಂದೆ. ಯಾವ ಊರಿನಲ್ಲಿ ಕ್ರಮಪಡಿಸಿ ಲೆಕ್ಕಿಸಿದಾಗ ಇಸ್ರಾಯೇಲ್ಯರಲ್ಲಿ
300,000 ಸೈನಿಕರು ಇದ್ದರು. 4 ಊರುಗಳು, 1 ಉತ್ತರ, 30 ಅಂಕ ಪಡೆದುಕೊಳ್ಳುವ ನಿಮಗೆ ಅವಕಾಶ. ಇರುವಂಥದ್ದು ಕೇವಲ 10 ಸೆಕೆಂಡ್ಗಳು. ಸಿ ಬೆಜೆಕಿನಲ್ಲಿ. ಸಿ ಅವರು ಸಿ ಎಂಬುದಾಗಿ ನೀಡುತ್ತಿದ್ದೀರಿ. ಉತ್ತರ ಮಾತ್ರ ಇರುವಂಥದ್ದು ಸಿಯಲ್ಲಿ. ಹಾಗೂ 30 ಅಂಕಗಳನ್ನು ತಿರುಗೊಂದು ಆವರ್ತಿ ನೀವು ಪಡ್ಕೊಂಡಿದ್ದೀರಿ. ಟೀಮ್ ಎ, ಈ ಸುತ್ತಿನ 10ನೇ ಪ್ರಶ್ನೆ ನಿಮ್ಮ ಮುಂದೆ. ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಯಾರ ದಿವಸಗಳ ಹಾಗೆ ಇರುತ್ತದೆ? 15 ಸೆಕೆಂಡ್, 4 ಉತ್ತರ ನಿಮ್ಮ ಮುಂದೆ. ಇರುವಂಥದ್ದು 10 ಸೆಕೆಂಡ್ಗಳು. ಆಲೋಚಿಸಿರಿ, ನಿಮಗಿರುವಂಥ ಉತ್ತರ. ಬಿ ನೋಹ. ಇನ್ನೂ 3 ಉತ್ತರಗಳಿವೆ, ಬದಲು ಮಾಡಲು ಅವಕಾಶವಿದೆ. ಬದಲು ಮಾಡಲು ಮನಸ್ಸು ಮಾಡುತ್ತಿಲ್ಲ, ಆದರೆ ಸರಿಯಾದ ಉತ್ತರ ಬಿ ನೋಹ. 30 ಅಂಕ ನೀವು ಪಡೆದುಕೊಂಡಿದ್ದೀರಿ. ನಿಮಗೂ ಕೂಡ ಅಭಿನಂದನೆಗಳು. 11ನೇ ಪ್ರಶ್ನೆ ಟೀಮ್ ಬಿ ನಿಮ್ಮ ಮುಂದೆ. ನೀನು ಪಾತಾಳಕ್ಕೆ ಇಳಿಯುವಿ ಎಂದು ಏಸು ಈ ಊರನ್ನು ಕುರಿತು ಹೇಳಿದನು. 15 ಸೆಕೆಂಡ್ ನಿಮ್ಮ ಮುಂದೆ ಇದೆ. ಇರುವಂಥದ್ದು 30 ಅಂಕಗಳು. ಉಪಯೋಗಿಸಿರಿ ಸಮಯವನ್ನು, ಪಡೆದುಕೊಳ್ಳಿರಿ 30 ಅಂಕಗಳನ್ನು. ಸರಿಯಾದ ಉತ್ತರ ನೀಡಿದ್ದೀರಿ. ಹಾಗೂ 30 ಅಂಕಗಳನ್ನು ಸಿಕ್ಕಿದಂಥ 15 ಸೆಕೆಂಡ್ನ ಒಳಗೆ ನೀವು ಉತ್ತರವನ್ನು ನೀಡಿದ್ದೀರಿ. ಅಭಿನಂದನೆಗಳು. 12ನೇ ಪ್ರಶ್ನೆ ಟೀಮ್ ಸಿ ನಿಮ್ಮ ಮುಂದೆ. ಯೇಸು ಯಾರಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಉಪದೇಶ ಮಾಡುತ್ತಿದ್ದನು? 4 ಉತ್ತರ ನಿಮ್ಮ ಮುಂದೆ ಇದೆ. ಸುಲಭವೆಂಬುದಾಗಿ ಕಾಣಬಹುದು. ಇರುವಂಥದ್ದು 10 ಸೆಕೆಂಡ್ಗಳು. ಆಲೋಚಿಸಿರಿ, 1 ಉತ್ತರವನ್ನು ನೀಡಿರಿ. ಶಾಸ್ತ್ರಿ. ಶಾಸ್ತ್ರಿ. ಸಿಯವರು ಮತ್ತೊಂದು ಬಾರಿ ಸಿ ಎಂಬುದಾಗಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದೀರಿ. ನಿಮ್ಮ ಉತ್ತರ ಸರಿ ಶಾಸ್ತ್ರಿ. 12ನೇ ಪ್ರಶ್ನೆಗೆ ನಿಮಗೆ ಸಿಗುವಂಥದ್ದು 30 ಅಂಕಗಳು. ಈ ಸುತ್ತಿನ ಕೊನೆಯ 3 ಪ್ರಶ್ನೆಯ ಕಡೆಗೆ ಸಾಗುವಂಥ ಸಮಯ. ಪ್ರಶ್ನೆ ನಂಬರ್ 13. ಎ ನಿಮ್ಮ ಮುಂದೆ, ನಿಮ್ಮ ಸ್ಕ್ರೀನ್ನಲ್ಲಿ ನಿಮಗಿರುವಂಥ ಪ್ರಶ್ನೆ. ಬಾರ್ ಏಸು ಎಂಬ ಮಂತ್ರವಾದಿಯು ಯಾವ ಅಧಿಪತಿಯ ಹತ್ತಿರದಲ್ಲಿದ್ದನು? ನಿಮಗಿರುವಂಥದ್ದು 4 ಉತ್ತರಗಳು. ಆಲೋಚಿಸಿರಿ, 15 ಸೆಕೆಂಡ್ಗಳು. ಸಮಯ ಮೀರಿದ ನಂತರ ಉತ್ತರವನ್ನು ಸ್ವೀಕರಿಸಲಾಗುವುದಿಲ್ಲ. ಡಿ ಸೆರ್ಗಪೌಲ್. ಡಿ ಸೆರ್ಗಪೌಲ. ಎ ಅವರು ಡಿ ಎಂಬುದಾಗಿ ಹೇಳುತ್ತಾ 30 ಅಂಕಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಿಮಗೆ ಅಭಿನಂದನೆಗಳು. ಈ ಸುತ್ತಿನ ಕೊನೆಯ 2 ಪ್ರಶ್ನೆ ಕಡೆಗೆ ಸಾಗುವಂಥ ಸಮಯ. ಫಿಲಿಪಿ ಎಂಬುದು ಯಾರ ಪ್ರವಾಸ ಸ್ಥಾನ? 4 ಉತ್ತರ ನಿಮ್ಮ ಮುಂದೆ. ನಿಮ್ಮ ಸುಲಭಕ್ಕಾಗಿ ಕೊಟ್ಟಿದ್ದೇವೆ 4 ಉತ್ತರದಲ್ಲಿ. ಸರಿಯಾಗಿ 1 ಆಯ್ಕೆ ಮಾಡಿರಿ. ಕಾಲಾವಕಾಶ ನಿಮ್ಮ ಮುಂದೆ ಇದೆ. ಡಿ ರೋಮಾಪುರ. ಡಿ ರೋಮಾಪುರ. ಆದರೆ ಉತ್ತರ ಬರುವಂಥದ್ದು ಮಾತ್ರ ಎ ಅಲ್ಲಿ ಅಲ್ಲ, ಡಿ ಅಲ್ಲೇ ಇದೆ. ರೋಮಾಪುರ ಸರಿಯಾದ ಉತ್ತರ. 30 ಅಂಕಗಳನ್ನು ಪಡೆದುಕೊಂಡಿದ್ದೀರಿ. ಈ ಸುತ್ತಿನ 15ನೇ ಹಾಗೂ ಕೊನೆಯ ಪ್ರಶ್ನೆ. ಟೀಮ್ ಸಿ ನಿಮ್ಮ ಮುಂದೆ. ನಿಮಗಿರುವಂಥ ಪ್ರಶ್ನೆ. ಕಾನೇಶುಮಾರಿಯ ಕಾಲದಲ್ಲಿ ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದ ಯೂದನು ಯಾವ ಊರಿನವನು? 4 ಉತ್ತರ 15 ಸೆಕೆಂಡ್ಗಳು. ಆಲೋಚಿಸಿರಿ, ಇರುವಂಥ ಕೊನೆಯ ಪ್ರಶ್ನೆ. ಸಿಗುವಂಥದ್ದು 30 ಅಂಕಗಳು. ದಯಮಾಡಿ ಆಲೋಚಿಸಿ ಉತ್ತರ ನೀಡಿರಿ. ಎ ಗಲೀಲಾಯ. ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಎ ಎಂಬುದಾಗಿ ನೀಡುತ್ತಿದ್ದೀರಿ. ಆದರೆ ಕೊನೆಯ ಪ್ರಶ್ನೆಗೆ ನೀವು ಪಡೆದುಕೊಂಡಿರುವಂಥದ್ದು 30 ಅಂಕಗಳು. ಅಭಿನಂದನೆಗಳು. 30 ಅಂಕಗಳೊಂದಿಗೆ ಎಲ್ಲ ತಂಡಗಳು ಕೂಡ ಉತ್ತಮವಾದ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಇದರೊಂದಿಗೆ ನಮ್ಮ ಅದ್ಭುತವಾದ ಆಯ್ಕೆಯ ಈ ಸುತ್ತನ್ನು ನಾವು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. 15 ಪ್ರಶ್ನೆಗಳನ್ನು 3 ತಂಡದವರು ಅದ್ಭುತವಾದ ರೀತಿಯಲ್ಲಿ ಕೇಳಿದ್ದಾರೆ, ಆಲೋಚಿಸಿದ್ದಾರೆ, ಉತ್ತರವನ್ನು ಅವರು ನೀಡಿದ್ದಾರೆ, ಅಂಕಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಅಂದರೆ ಅಲ್ಲಿ ಭಯವಿದೆ, ಆತಂಕವಿದೆ. ಆದರೆ ಇವೆಲ್ಲದರ ಮಧ್ಯದಲ್ಲಿ ಕೂಡ
ಆ ಮೂರೂ ತಂಡದವರಿಗೆ ಒಂದು ಚಿಕ್ಕದಾದ ಆಟದೊಂದಿಗೆ ಅವರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಅಂಕಗಳನ್ನು ಪಡೆದುಕೊಳ್ಳುವ ಅವಕಾಶ. ಆದುದರಿಂದ ಈ ಗ್ರ್ಯಾಂಡ್ ಫಿನಾಲೆಯ ಪ್ರತಿಯೊಂದು ಸುತ್ತಿನ ಅಂತ್ಯದಲ್ಲಿ ಮೂರು ತಂಡದವರು ಕೂಡ ಪರಸ್ಪರ ಅವರೇ ಆಲೋಚಿಸಿ ಅವರೇ ಬರೆದುಕೊಟ್ಟ ಪ್ರಶ್ನೆಗಳನ್ನು ಈಗ ಅವರು ಮತ್ತೊಬ್ಬರಿಗೆ ಕೇಳುವ ಮೂಲಕ ಅಂಕಗಳನ್ನು ಪಡೆದುಕೊಳ್ಳುವ ಅಥವಾ ಅಂಕಗಳನ್ನು ಕಳೆದುಕೊಳ್ಳುವ ಸುವರ್ಣ ಅವಕಾಶ ಅವರ ಮುಂದೆ. ಆದುದರಿಂದ ನಮ್ಮ ಮಧ್ಯದಲ್ಲಿ ಇದೆ ಜೇಂಗಲಾಲ ಎಂಬುವಂತಹ ಸುಂದರವಾದ ಸುತ್ತು. ಈಗ ಮೊದಲನೆಯ ಜೇಂಗಲಾಲ ಎಂಬುವಂತಹ ಈ ಸುತ್ತನ್ನು ನಾವು ಪ್ರಾರಂಭಿಸಲಿಕ್ಕೆ ಇದ್ದೇವೆ. ಮೊದಲನೆಯ ಪ್ರಶ್ನೆ ಅದು ಇರುವಂಥದ್ದು ಟೀಮ್ ಎ ಅವರು ಟೀಮ್ ಬಿ ಅವರಿಗೆ ಅವರು ಸಿದ್ಧಪಡಿಸಿದಂತ ಆರು ಪುಸ್ತಕಗಳಲ್ಲಿ ಸಂಬಂಧಪಟ್ಟಿರುವ ಪ್ರಶ್ನೆಗಳನ್ನು ಈಗ ಕೇಳಲಿಕ್ಕಿದ್ದಾರೆ. ಹಾಗೂ ಅದರೊಂದಿಗೆ ನಮ್ಮ ಮಧ್ಯದಲ್ಲಿರುವಂತಹ ಈ ಜೇಂಗದ ಒಂದೊಂದು ಹಂತದಲ್ಲಿ ಒಂದೊಂದು ಜೇಂಗವನ್ನು ತೆಗೆಯುವಂತ ಅವಕಾಶ. ಟೀಮ್ ಎ, ನೀವು ಬಯಸುವಂತ ಜೇಂಗದ ನಂಬರ್ ಅನ್ನು ಆಯ್ಕೆ ಮಾಡಿರಿ. ನಿಮಗೂ ಅಪಾಯ, ಮತ್ತೊಬ್ಬರಿಗೆ ಅಪಾಯ, ಆಲೋಚಿಸಿರಿ ಹಾಗೂ ಸರಿಯಾದ ಅಂಕಿಯನ್ನು ಆಯ್ಕೆ ಮಾಡಿರಿ. ಆ ನಂತರ ಪ್ರಶ್ನೆಯನ್ನು ಕೇಳಿರಿ. ಪ್ರಶ್ನೆಯನ್ನು ಕೇಳಿದ ನಂತರ ಟೀಮ್ ಬಿ ನಿಮಗಿರುವಂಥದ್ದು 15 ಸೆಕೆಂಡ್ನ ಒಳಗೆ ಉತ್ತರಿಸಲು ಹಾಗೂ 10 ಅಂಕಗಳನ್ನು ಪಡೆದುಕೊಳ್ಳುವ ಅವಕಾಶ. ಒಂದು ವೇಳೆ ಜೇಂಗವು ಬಿದ್ದರೆ ಬೀಳಿಸಿದಂಥ ತಂಡಗಳಿಗೆ 30 ಅಂಕಗಳು ಅವರು ಕಳಕೊಳ್ಳಲಿಕ್ಕಿದ್ದಾರೆ. ಆದುದರಿಂದ ನೇರವಾಗಿ ಟೀಮ್ ಎ ನಿಮ್ಮ ಮುಂದೆ, ನಿಮ್ಮ ಪ್ರಶ್ನೆ ನಿಮ್ಮ ಎದುರಾಳಿಗೆ. ಟೀಮ್ ಬಿ ನಿಮಗೆ ನಂಬರ್ 22. ಪ್ರಶ್ನೆ: ಸೋಕೋವಿಗೂ ಅಜೇಜಕ್ಕೂ ಮಧ್ಯದಲ್ಲಿರುವ ಊರು ಯಾವುದು? 15 ಸೆಕೆಂಡ್ಗಳು ನಿಮ್ಮ ಮುಂದೆ ಇದೆ. 22ನೇ ನಂಬರಿಗೆ ಪ್ರಶ್ನೆ ಕೇಳಿದ್ದಾರೆ. ಟೀಮ್ ಬಿ ಅವರು ಸರಿಯಾದ ಉತ್ತರವನ್ನು ನೀಡಿದ್ದಾರು. ಸರಿ, ಹಾಗಾದರೆ ಪ್ರಶ್ನೆಯನ್ನು ಹಾಕಿದಂತ ಟೀಮ್ ಎ ಅವರೇ ಮುಂದೆ ಬನ್ನಿರಿ. ನೀವು ಎಸೆದಂತ 22ನ್ನು ತೆಗೆಯುವಂತ ಅವಕಾಶ. ಬಿದ್ದರೆ 30. ಟೀಮ್ ಬಿ ಅವರು ಇದರಲ್ಲಿ 10 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ತಮಗೆ ಅಭಿನಂದನೆಗಳು. ಅಭಿನಂದನೆಗಳು ಟೀಮ್ ಎ ಅವರಿಗೂ ಕೂಡ. ಯಾವುದೇ ರೀತಿಯಾದ ಜೇಂಗವನ್ನು ಬೀಳಿಸದೆ ಅವರು ಆ ಜೇಂಗದ 22ನೇ ಸಂಖ್ಯೆಯ ಆ ಜೇಂಗವನ್ನು ಮೇಲೆತ್ತಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಟೀಮ್ ಬಿ ನಿಮಗಿರುವಂಥದ್ದು. ಟೀಮ್ ಸಿ ಅವರಿಗಿರುವ ಪ್ರಶ್ನೆ ಕೇಳುವ ಅವಕಾಶ. ಮೊದಲು ನಂಬರನ್ನು ಸೂಚಿಸಿರಿ, ಆ ಬಳಿಕ ಪ್ರಶ್ನೆಯನ್ನು ಕೇಳಿರಿ. ಪ್ರಶ್ನೆಯನ್ನು ಕೇಳಿದ ನಂತರ 15 ಸೆಕೆಂಡ್ಗಳು. ಟೀಮ್ ಸಿ ನಿಮಗೆ ನಂಬರ್ 17. ಕ್ವೆಶ್ಚನ್: ನಮ್ಮ ದೇವರು ಆತನೇ, ಆತನನ್ನು ಡ್ಯಾಶ್. ಸಮಯ ಪ್ರಾರಂಭವಾಗಿದೆ, 15 ಸೆಕೆಂಡ್ಗಳು. ಉತ್ತರವನ್ನು ನೀಡಿರಿ. ತಪ್ಪಾದ ಉತ್ತರಕ್ಕೆ ಯಾವುದೇ ರೀತಿ ಅಂಕ ಕಡಿತವಿಲ್ಲ. ಸ್ತುತಿಸೋಣ. ಸ್ತುತಿಸೋಣ ಎಂಬುದಾಗಿ ಟೀಮ್ ಸಿ ಅವರು ನೀಡಿದ್ದಾರೆ. ಸರಿಯಾದ ಉತ್ತರವನ್ನು ಟೀಮ್ ಎ ಅವರು ವರ್ಣಿಸುವೆವು. ಈಗ ನಿಮ್ಮಲ್ಲಿ ಯಾರು ಮುಂದೆ ಬಂದು ಜೇಂಗದ 17ನೇ ಸಂಖ್ಯೆಯ ಈ ಜೇಂಗವನ್ನು ಎತ್ತುತ್ತೀರಿ? ದಯಮಾಡಿ ಒಬ್ಬರು ಮುಂದೆ ಬನ್ನಿರಿ. ಟೀಮ್ ಬಿ ಅವರು ಈ ಪ್ರಶ್ನೆಯೊಂದಿಗೆ ಟೀಮ್ ಸಿ ಅವರಿಂದ 10 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಸವಾಲನ್ನು ನೀಡಿದಂತ 17ನೇ ನಂಬರ್ ಅನ್ನು ಟೀಮ್ ಸಿ ಅವರು ದಯಮಾಡಿ ತೆಗೆದು ಮೇಲಿಟ್ಟುಕೊಳ್ಳಿರಿ. ಕೈಯು ನಡುಗುತ್ತಿದೆ. ಯಶಸ್ವಿಯಾಗಿದ್ದಾರೆಂಬುದಾಗಿ ನಾವು ನಂಬುತ್ತಿದ್ದೇವೆ. 17ನೆಯ ಜೇಂಗವನ್ನು ಟೀಮ್ ಸಿ ಅವರು ಸಂಪೂರ್ಣವಾಗಿ ತೆಗೆಯುವಲ್ಲಿ ಸಫಲರಾಗಿದ್ದಾರೆ ಹಾಗೂ ಮೇಲೆ ಇಡಲು ಸಿದ್ಧರಿದ್ದಾರೆ. ಈ ಸುತ್ತಿನ ಕೊನೆಯ ಪ್ರಶ್ನೆಯನ್ನು ಕೇಳುವ ಅವಕಾಶ. ಟೀಮ್ ಸಿ ಟೀಮ್ ಎಗೆ ಕೇಳುವ ಸಮಯ ನಿಮ್ಮ ಮುಂದೆ. ನಂಬರನ್ನು ಆಯ್ಕೆ ಮಾಡಿರಿ, ಪ್ರಶ್ನೆಯನ್ನು ಕೇಳಿರಿ. 15 ಸೆಕೆಂಡ್ಗಳು ನಿಮ್ಮ ಮುಂದೆ. ಪ್ರಶ್ನೆಗಳನ್ನು ಕೇಳುವಾಗ ಗಮನವಿಟ್ಟು ಕೇಳಿರಿ. ಟೀಮ್ ಎ ನಿಮ್ಮ ಸಂಖ್ಯೆ 28. ನಿಮ್ಮ ಪ್ರಶ್ನೆ: ಸಮುವೆಲನು ಬಂದೆನೆಂದು ಉತ್ತರ ಕೊಟ್ಟು ಡ್ಯಾಶ್ ಏಲಿಯ ಬಳಿಗೆ ಹೋಗಿ ಇಗೋ ಬಂದಿದ್ದೇನೆ ಎಂದನು. ಪ್ರಶ್ನೆಯನ್ನು ಕೇಳಿದ್ದೀರಿ, 15 ಸೆಕೆಂಡ್ಗಳು ನಿಮ್ಮ ಮುಂದೆ. ಒಡನೆ ಒಡನೆ
ಟೀಮ್ ಸಿ ಅವರ ತಲೆ ಮೇಲೆ ಕೈ ಬಂದಿದೆ, ಉತ್ತರ ಸರಿ ಎಂಬುದಾಗಿ ಕಂಡು ಬಂದಿದೆ. ಮತ್ತೊಂದು ಬಾರಿ ಜೇಂಗವನ್ನು ಮೇಲಿಡುವಂತ ಅವಕಾಶ, ಸ್ವರ್ಣ ಅವಕಾಶ ಟೀಮ್ ಸಿ ಅವರಿಗೆ. ನಾ ಬರುವುದಿಲ್ಲ. ಇಪ್ಪತ್ತ ಎಂಟು ಎಂಬುದಾಗಿ ಹೇಳಿದ್ದರು. ಸುಲಭವಾದ ರೀತಿಯಲ್ಲಿ ತೆಗೆಯುತ್ತಿದ್ದಾರೆ. ನಿಧಾನಗೊಳ್ಳಿರಿ, ಬಿದ್ದರೆ ಆ ಮೂವತ್ತು ಸಂಖ್ಯೆಯಂತೆ ನಿಮ್ಮ ಮೂವತ್ತು ಅಂಕವು ಹೋಗಲಿಕ್ಕಿದೆ. ನಿಮ್ಮ ತಂಡದವರು ನಿಮ್ಮನ್ನು ನೋಡುತ್ತಿಲ್ಲ. ಜೇಂಗವನ್ನು ಎತ್ತಿ ಹಿಡಿಯುವುದರಲ್ಲಿ ಪರಿಣಿತಿಯನ್ನು ಹೊಂದುತ್ತಿರುವಂಥ ಟೀಮ್ ಸಿ, ನಿಮಗೆ ಅಭಿನಂದನೆಗಳು. ಇದರೊಂದಿಗೆ ಮೊದಲ ಹಂತದ ಸುತ್ತುಗಳನ್ನು ನಾವು ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಚಿಕ್ಕದಾದ ವಿರಾಮ, ಆ ಬಳಿಕ ಎರಡನೆಯ ಸುತ್ತಿಗೆ ತೆರುಗೊಳ್ಳುವ. ವಂದನೆಗಳು. ಟೇಕ್ ಅ ಬ್ರೇಕ್. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಟ್ರಾನ್ಸ್ಕೋ ಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಪ್ರೈವೇಟ್ ಲಿಮಿಟೆಡ್. ಒನ್ ಸ್ಟಾಪ್ ಸೊಲ್ಯೂಷನ್ ಟು ಮೀಟ್ ಯೋರ್ ಲಾಜಿಸ್ಟಿಕ್ಸ್ ಇಂಡಿಯನ್ ಕಂಪನಿ ಇನ್ ದ ಲಾಜಿಸ್ಟಿಕ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ. ಅವರ್ ಸರ್ವಿಸಸ್: ಫ್ರೈಟ್ ಫಾರ್ವರ್ಡಿಂಗ್, ಪೋರ್ಟ್ ಹ್ಯಾಂಡ್ಲಿಂಗ್, ಟ್ರಾನ್ಸ್ಪೋರ್ಟೇಷನ್ ಸರ್ವಿಸಸ್, ವೇರ್ ಹೌಸಿಂಗ್ ಅಂಡ್ ಕಸ್ಟಮ್ ಕ್ಲಿಯರೆನ್ಸ್. Visit our website www.transcologistics.com or email on inquiry@transcologistics.com. Bible trivia grand finale idara modala sutu igagale mugide mugidiruvanta ee sandarbhadalli tandagalu galisiruvanta ankagalu ee reetiyalive. Team A 130, Team B 170, ಟೀಮ್ ಸಿ 150. ಮೊದಲನೆಯ ಸುತ್ತನ್ನು ಈಗಾಗಲೇ ಮುಗಿಸಿ ಇದೀಗ ಎರಡನೆಯ ಸುತ್ತನ್ನು ಪ್ರವೇಶಿಸುವಂತಹ ಸಮಯ. ಸ್ವರ ಗುರುತಿಸಿ, ಇದು ಎರಡನೆಯ ಸುತ್ತು. ಈ ಸುತ್ತಿನಲ್ಲಿ ಆಡಿಯೋ ಕೇಳಿಸಲಾಗುವುದು ಒಂದೇ ಬಾರಿ. ಆಡಿಯೋ ಕೇಳಿದ ಬಳಿಕ 20 ಸೆಕೆಂಡ್ಗಳ ಕಾಲಾವಕಾಶ, ಯಾರು ಯಾರಿಗೆ ಹೇಳಿದ್ದು ಎಂಬುದಾಗಿ ಉತ್ತರವನ್ನು ನೀಡತಕ್ಕದ್ದು. ಸರಿಯಾದ ಉತ್ತರಕ್ಕೆ, ಪ್ರತಿ ಉತ್ತರಕ್ಕೆ 30 ಅಂಕಗಳು, ಪ್ರತಿ ತಪ್ಪಾದ ಉತ್ತರಕ್ಕೆ -10. ಪಾಸ್ ಇರುವುದಿಲ್ಲ. ಯಾರು ಯಾರಿಗೆ ಹೇಳಿದ್ದು? ಈ ಸುತ್ತಿನ ಮೊದಲ ಪ್ರಶ್ನೆ. ಟೀಮ್ ಸಿ ನಿಮಗೆ ಆಡಿಯೋ. ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ನಿಮ್ಮ ಸಮಯ ಶುರುವಾಗಿದೆ. 16 ಸೆಕೆಂಡ್ಗಳ ಕಾಲಾವಕಾಶ ಇದೆ ನಿಮಗೆ. ಪೇತ್ರನು ಸೀಮೋನನೆಂಬ ಮಂತ್ರವಾದಿಗೆ ಹೇಳಿದ್ದು. ಸ್ಟಿಲ್ ಯು ಹ್ಯಾವ್ 5 seconds ಲೆಫ್ಟ್. ಯು ವಾಂಟ್ ಟು ರೀಥಿಂಕ್? ನೋ ನೀಡ್. ಯಾಕೆಂದ್ರೆ ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಟೀಮ್ ಸಿ. ಆ ಮೂಲಕವಾಗಿ 60 ಅಂಕಗಳನ್ನು ನಿಮ್ಮ ಬುಟ್ಟಿಗೆ ಹಾಕಿಕೊಂಡಿದ್ದೀರಿ. ನಾವು ಟೀಮ್ ಬಿ, ಆರ್ ಯು ರೆಡಿ ಫಾರ್ ದ ಕ್ವೆಶನ್? ಎಸ್, ಹಿಯರ್ ವಿ ಗೋ. ನಿಮಗೆ ಆಡಿಯೋ. ನನ್ನಲ್ಲಿ ಬರಬೇಕಾದರೆ ನೀನು ಏನು ಕೊಡುತ್ತಿ? ತಾಮಾರಳು ಯಹೂದನಿಗೆ ಹೇಳುದು. ತಾಮಾರಳು ಯಹೂದನಿಗೆ ಹೇಳುವಂಥದ್ದು, ಗಡಿಬಿಡಿ ಮಾಡಿದರ 10, 9, 7. ಆರ್ ಯು ಕಾನ್ಫಿಡೆಂಟ್? ಆಲೋಚನೆ ಮಾಡುವ ಅಗತ್ಯ ಇಲ್ಲ, ಅಗತ್ಯವೇ ಇಲ್ಲ. ಯಾಕೆಂದರೆ ಸರಿಯಾದ ಉತ್ತರವನ್ನು ಟೀಮ್ ಬಿ ನೀಡಿದ್ದೀರಿ. ಆ ಮೂಲಕ ನೀವು ಕೂಡ 60 ಅಂಕಗಳನ್ನು ನಿಮ್ಮದಾಗಿಸಿಕೊಂಡಿದ್ದೀರಿ. ನಾವು ಟೀಮ್ ಎ, ಪ್ರಶ್ನೆ ನಿಮಗೆ ಆಡಿಯೋ.
ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಲಿಲ್ಲ. ಯಾಕೋಬನು 15 ಸೆಕೆಂಡ್ಸ್ ಲೆಫ್ಟ್, 14 ಸೆಕೆಂಡ್ಸ್. ಅವನು ಹೋರಾಡಿದಂತ ಪುರುಷನಿಗೆ ಹೇಳಿತ್ತು. 6 ಸೆಕೆಂಡ್ಸ್ ಲೆಫ್ಟ್, ನೋ ಕ್ಲಾರಿಟಿ ದೇರ್, ಗೋ ಅಹೆಡ್. ಎಸ್, ಟೈಮ್ ಅಪ್. ಯಾಕೋಬನು ಹೇಳಿದ್ದೀರಿ, ಒಂದು ಉತ್ತರ ಸರಿಯಾಗಿದೆ, ಇನ್ನೊಂದು ಸರಿಯಾದ ಉತ್ತರ ಯಾಕೋಬನು ಪರೋಹನಿಗೆ. ಆ ಮೂಲಕ ಟೀಮ್ ಎ 30 ಅಂಕಗಳನ್ನು ಪಡ್ಕೊಳ್ತಾ ಇದ್ದೀರಿ, 10 ಅಂಕಗಳನ್ನು ಕಳ್ಕೊಳ್ತಾ ಇದ್ದೀರಿ. ನೆಕ್ಸ್ಟ್ ಕ್ವೆಶನ್, ಆಡಿಯೋ ಟು ಟೀಮ್ ಸಿ. ಆಡಿಯೋ. ಆದರೂ ನಮ್ಮ ವಿಷಯವಾಗಿ ಅವರು ಬೇಸರಗೊಳ್ಳಬಾರದು. ಯೇಸು ಪೇತ್ರನಿಗೆ 18 ಸೆಕೆಂಡ್ಸ್, 16 ಸೆಕೆಂಡ್ ಇದೆ. ಯೇಸು ಪೇತ್ರನಿಗೆ ಹೇಳಿದ್ದು ಎಂಬುದಾಗಿ ನಿಮ್ಮ ಉತ್ತರವನ್ನು ಕೊಟ್ಟಿದ್ದೀರಿ. ಪುನರ್ ಪರಿಶೀಲನೆಯ ಅಗತ್ಯ ಇದೆಯೋ? 4-3 ಸೆಕೆಂಡ್, 2 ಸೆಕೆಂಡ್, 1 ಸೆಕೆಂಡ್. ಆತಂಕದ ಅಗತ್ಯ ಇಲ್ಲ. ಒನ್ಸ್ ಅಗೇನ್ ಸರಿಯಾದ ಉತ್ತರ ಯೇಸು ಪೇತ್ರನಿಗೆ. ಆ ಮೂಲಕ 60 ಪಾಯಿಂಟ್ಸ್. ನಾವ್ ದಿ ಆಡಿಯೋ ಟು ಟೀಮ್ ಬಿ. ಸಿದ್ಧವಾಗಿದ್ದೀರಾ? ಎಸ್, ಲೆಟ್ಸ್ ಲಿಸನ್ ಟು ದಿ ಆಡಿಯೋ. ನೀನು ನಿನ್ನ ಸಂಗಡ ಇರುವ ಜನರು ನಿಶ್ಚಯವಾಗಿ ಬಳಲಿ ಹೋಗುವಿರಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮೋಶೆಯ ಮಾವನಾದ ಇತ್ರೋವನು ಮೋಶೆಗೆ ಹೇಳುದು. ಮೋಶೆಯ ಮಾವನಾದ ಇತ್ರೋನನು ಮೋಶೆಗೆ ಹೇಳುವಂಥದ್ದು. ಇನ್ನೂ ಒಂದು 7-8 ಸೆಕೆಂಡ್ ಇತ್ತಲ್ಲ. ಬೇಡವಾದು ಬೇಕಾಗಿಲ್ಲ. ಇಟ್ ಸೀಮ್ಸ್ ಯು ಆರ್ ಕಾನ್ಫಿಡೆಂಟ್. ಎಸ್, ಯು ಆರ್ ರೈಟ್. ಸರಿಯಾದ ಉತ್ತರ ಟೀಮ್ ಬಿ. ಆ ಮೂಲಕ 60 ಅಂಕಗಳನ್ನು ಮತ್ತೆ ನಿಮ್ಮ ಖಾತೆಗೆ ಸೇರಿಸಿಕೊಂಡಿದ್ದೀರಿ. ನಾವು ಟೀಮ್ ಎ ಸಿದ್ಧವಾಗಿದ್ದೀರಾ? ಆಡಿಯೋ ಕೇಳೋಣವ? ಹಿಯರ್ ವಿ ಗೋ. ಆತನ ಶಿಕ್ಷಾ ಹಸ್ತವು ನಿಮ್ಮನ್ನು ಬಾಧಿಸುತ್ತಿದ್ದದಕ್ಕೆ ಕಾರಣವು ಗೊತ್ತಾಗುವುದು. ಸಮಯ ಶುರುವಾಗಿದೆ. 19 ಸೆಕೆಂಡ್ಗಳು. ಯೋಚನೆ ಮಾಡಿ, ಯಾರು ಯಾರಿಗೆ ಹೇಳಿದ್ದು? ಸರಿಯಾದ ಉತ್ತರ ನೀಡಿ 60 ಅಂಕಗಳು. ಉತ್ತರ ನೀಡದೆ 20 ಕಳಕೊಳ್ಳುವಿರೋ ಸಮಯ ಮುಗಿದಿದೆ. ನೀವು ಉತ್ತರ ಕೊಡಲಿಲ್ಲ, ಅದನ್ನು ನಾವು ನೆಗೆಟಿವ್ ಎಂಬುದಾಗಿ ಪರಿಗಣಿಸ್ತೇವೆ. ಆ ಮೂಲಕ ಟೀಮ್ ಎ, ಯು ಆರ್ ಗೋಯಿಂಗ್ ಟು ಲೂಸ್ 20 ಪಾಯಿಂಟ್ಸ್. ಎಸ್, ಟೀಮ್ ಬಿ ಆ್ಯಂಡ್ ಫಿಲಿಸ್ಟಿಯರ ಪೂಜಾರಿ ಅವರು ಕಣಿ ಹೇಳುವವರು ಫಿಲಿಸ್ಟಿಯರಿಗೆ ಹೇಳು. ಸರಿಯಾದ ಉತ್ತರವನ್ನು ನೀಡಿ ಮತ್ತೆ ನನಗೆ 60 ಅಂಕಗಳನ್ನು ನೀಡಿದ್ದೀರಿ. ಟೀಮ್ ಬಿ, ಧನ್ಯವಾದಗಳು. ಗಂಭೀರವಾಗಿ ಕ್ವಿಜ್ನಲ್ಲಿ ತೊಡಗಿಸಿಕೊಂಡಿರುವುದರ ಮಧ್ಯದಲ್ಲಿ ಸ್ವಲ್ಪ ಆಕ್ಟಿವಿಟಿ ಮೂಲಕವಾಗಿ ಶೇಂಗಾ ಅಲ್ಲ ಜೇಂಗಲಾಲ ಆಟವನ್ನು ನಾವು ಆಡ್ತಾ ಇದ್ದೇವೆ. ಈಗ ಅದನ್ನು ಮುಂದುವರಿಸುವಂತಹ ಸಮಯ. ಈಗ ಟೀಮ್ ಎ, ನೀವು ನಿಮ್ಮ ನಂಬರನ್ನು ಆಯ್ಕೆ ಮಾಡ್ತೀರಿ. ಆ ಬಳಿಕ ಪ್ರಶ್ನೆಯನ್ನು ನೇರವಾಗಿ ಟೀಮ್ ಸಿಗೆ ಕೇಳ್ತೀರಿ. 34 ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಪ್ರಶ್ನೆಯನ್ನ ಕೇಳಿ. ಚೆಬೋಯಿಮಿನ ಅರಸನ ಹೆಸರೇನು? 15 ಸೆಕೆಂಡ್ಗಳ ಕಾಲಾವಕಾಶ ಇದೆ ಟೀಮ್ ಸಿ. ಶೇಮೆ ಬೆರನು. ಉತ್ತರ ಸರಿ. ಟೀಮ್ ಸಿ ನೀಡಿದಂತಹ ಉತ್ತರ ಸರಿಯಾಗಿದೆ. ಆ ಮೂಲಕ ಒಂದು ರೀತಿಯಲ್ಲಿ ಸವಾಲಿಗೆ ಪ್ರತಿ ಸವಾಲನ್ನು ಎಸೆದಂತಹ ಒಂದು ಕ್ಷಣ. ಟೀಮ್ ಎ ಮುಂದೆ ಬಂದು ನಿಮ್ಮ ಆಯ್ಕೆಯ ಸಂಖ್ಯೆಯ ಜೇಂಗಾವನ್ನು ಎಳೆಯುವಂತೆ ಕೇಳಿಕೊಳ್ತೇನೆ. ಎಳೆಯುವ ಪ್ರಯತ್ನದಲ್ಲಿ
ಬಹುತೇಕ ಸಂಪೂರ್ಣ ಯಶಸ್ಸನ್ನು ಕಂಡಿದೆ ಟೀಮ್ ಎ. ಓಕೆ, ಟೀಮ್ ಎ ತಮ್ಮ ಆಯ್ಕೆಯ ಸಂಖ್ಯೆಯನ್ನು ಬಹಳ ಸುಂದರವಾದ ರೀತಿಯಲ್ಲಿ ಜೇಂಗವನ್ನು ಎಳೆದು ಆ ಮೂಲಕ ಯಾವುದೇ ಅಂಕವನ್ನು ಕಳೆದುಕೊಳ್ಳುವಂಥ ಅಪಾಯಕ್ಕೆ ಅವರು ಸಿಲುಕಿಲ್ಲ. ಜೇಂಗಲಾಲ, ಈಗ ಟೀಮ್ ಬಿ ನಿಮಗೆ ಟೀಮ್ ಎಗೆ ಸವಾಲು ಎಸೆಯುವ ಸಮಯ. ನಿಮ್ಮ ನಂಬರ್ 13 ಕ್ವೆಶ್ಚನ್. ದೇವದರ್ಶನದ ಗುಡಾರದ ಬಾಗಿಲಲ್ಲಿ ಸೇವೆ ಮಾಡುತ್ತಿದ್ದ ಸ್ತ್ರೀಯರು ಕೊಟ್ಟ ತಾಮ್ರದ ಡ್ಯಾಶ್ಗಳಿಂದ ಗಂಗಾಳವನ್ನು ಅದರ ಪೀಠವನ್ನು ಮಾಡಿದನು. ದರ್ಪಣ, ತಾಮ್ರದ ದರ್ಪಣ. ತಾಮ್ರದ ದರ್ಪಣ ಸರಿಯಾದ ಉತ್ತರವನ್ನ ನೀಡಿ ಸವಾಲಿಗೆ ಪ್ರತಿ ಸವಾಲು. ಈಗ ಜೇಂಗ ಎಳೆಯುವ ಸಮಯ, ಟೀಮ್ ಬಿ ನಿಮ್ಮದು. ನಮ್ಮಾಚೆ ಹೇಳ್ತಾರೆ, ಬೆಣ್ಣೆಯಿಂದ ನೂಲನ್ನು ತೆಗೆಯುವುದೆಂಬುದಾಗಿ. ಅಷ್ಟು ಸರಳವಾದ ರೀತಿಯಲ್ಲಿ ಟೀಮ್ ಬಿ ಜೇಂಗವನ್ನು ಎಳೆದು ಆ ಮೂಲಕ ಯಾವುದೇ ಅಪಾಯವನ್ನು ಮೈ ಮೇಲೆ ಎಳೆದುಕೊಂಡಿಲ್ಲ. ಈಗ ಟೀಮ್ ಸಿ ಸವಾಲು ಎಸೆಯುವ ಸರದಿ ನಿಮ್ಮದು, ಸವಾಲು ಸ್ವೀಕರಿಸುವ ಸರದಿ ಟೀಮ್ ಬಿ ನಿಮ್ಮದು. ಟೀಮ್ ಬಿ ನಿಮ್ಮ ನಂಬರ್ 32 ನಿಮ್ಮ ಕ್ವೆಶ್ಚನ್. ದೇವರು ಡ್ಯಾಶ್ ರಕ್ಷಿಸಿ ಕ್ರಿಸ್ತನ ಜೀವದಲ್ಲಿ ಪಾಲುಗಾರನನ್ನಾಗಿ ಮಾಡಿದಕ್ಕೆ ಆತನ ಕೃಪೆಯೇ ಕಾರಣ. ಕ್ರಿಸ್ತನ ರಕ್ತದಲ್ಲಿ. ಉತ್ತರ ತಪ್ಪಲ್ಲ? ತಪ್ಪು. ಸ್ವೀಕರಿಸಿದ ಸವಾಲಿನಲ್ಲಿ ಎಡವಿದ ಟೀಮ್ ಬಿ. ಈಗ ಜೇಂಗ ಎಳೆಯುವ ಸರದಿ ನಿಮ್ಮದು. ಟೀಮ್ ಬಿ ಜೇಂಗ ಎಳೆಯುವುದರಲ್ಲಿ ಪರಿಣಿತಿಯನ್ನು ಪಡೆದ ರೀತಿಯಲ್ಲಿ ತಮ್ಮ ಕಾರ್ಯವನ್ನು ಬಹಳ ಚಾಕಚಕ್ಯತೆಯಿಂದ ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ತಮ್ಮ ಪಡೆದಿರುವ ಅಂಕಗಳನ್ನು ಭದ್ರವಾಗಿರಿಸಿಕೊಂಡಿದ್ದಾರೆ. ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಈ ಎರಡು ಸುತ್ತುಗಳು ಮುಕ್ತಾಯಗೊಂಡಿರುವಂತಹ ಈ ಸಂದರ್ಭದಲ್ಲಿ ಮೂರು ತಂಡಗಳು ಗಳಿಸಿರುವಂತಹ ಸ್ಕೋರ್ ವಿವರ ಈ ರೀತಿಯಲ್ಲಿದೆ. ಟೀಮ್ ಎ 140, ಟೀಮ್ ಬಿ 290 ಆ್ಯಂಡ್ ಟೀಮ್ ಸಿ 290. ಬೈಬಲ್ ಟ್ರಿವಿಯಾ ಇದರ ಗ್ರ್ಯಾಂಡ್ ಫಿನಾಲೆ, ಇದರ ಮೊದಲ ಸಂಚಿಕೆಯನ್ನು ಇದರೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ ವಂದನೆಗಳು. ಪ್ರಿಯ ವೀಕ್ಷಕರೇ, ಪ್ರತಿ ಸಂಚಿಕೆಯ ಕೊನೆಯಲ್ಲಿ ನಾವು ನಿಮಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ. ನೀವು ಆ ಪ್ರಶ್ನೋತ್ತರದಲ್ಲಿ ಭಾಗವಹಿಸ್ತಾ ಇದ್ದೀರಿ, ಉತ್ತರಗಳನ್ನು ನೀಡ್ತಾ ಇದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿದವರಲ್ಲಿ ಒಬ್ಬ ಅದೃಷ್ಟ ಶಾಲಿಗೆ ಬಿಗ್ಜೆ ವತಿಯಿಂದ ಉತ್ತಮವಾಗಿರುವಂಥ ಬಹುಮಾನವನ್ನು ಕೂಡ ನೀಡಲಾಗುವುದು. ಈಗಾಗಲೇ ಅನೇಕರು ಇದನ್ನು ಪಡ್ಕೊಂಡಿದ್ದೀರಿ. ಈಗ ಈ ಸಂಚಿಕೆಯಲ್ಲಿ ಪ್ರಿಯ ವೀಕ್ಷಕರೇ, ನಿಮಗೆ ಪ್ರಶ್ನೆ. ಸಮುವೇಲನು ನಿಧನ ಹೊಂದಿದ ಮೇಲೆ ದಾವೀದನು ಯಾವ ಅರಣ್ಯಕ್ಕೆ ಹೋದನು? ಆಪ್ಷನ್ಸ್: ಎ ಪಾರಾನ್, ಬಿ ಗಿಬೆಯ, ಸಿ ಹಕೀಲಾ, ಡಿ ಅಶೇಕ್. ಪ್ರೈಸ್ ದ ಲಾರ್ಡ್. ಬೈಬಲ್ ಟ್ರಿವಿಯಾ ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ: ಮಂಜುಷವು ಕಿರಿಯತ್ಯಾರಿಮಿಗೆ ಬಂದು ಎಷ್ಟು ವರ್ಷಗಳು ಕಳೆದಿದ್ದವು? ಇದಕ್ಕೆ ಈಗಾಗಲೇ 136 ಜನ ಉತ್ತರವನ್ನು ಕಳಿಸಿದ್ದೀರಾ, 108 ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಆ ಸರಿಯಾದ ಉತ್ತರ 20. ಈಗಾಗಲೇ 108 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಬ್ರದರ್ ಕೋಮಲ್ ಅವರಿದ್ದಾರೆ, ಒಬ್ಬರನ್ನ ಆಯ್ಕೆ ಮಾಡಿಕೊಡ್ತಾರೆ. ಬ್ರದರ್ ಕೋಮಲ್ ಅವರೇ, ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ 108 ಜನ ಉತ್ತರವನ್ನು ಕಳಿಸಿದ್ದಾರೆ. 108 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ.
59. ಕ್ರಮ ಸಂಖ್ಯೆ 99. ನಮ್ರತಾ, ಬೆಂಗಳೂರು. ಕಂಗ್ರ್ಯಾಚುಲೇಷನ್, ನಮ್ಮ ಬಿಗ್ ಜೆ ಟಿ ವಿ ನಿಮಗೆ ಬಹುಮಾನವನ್ನು ಕಳಿಸಿಕೊಡ್ತದೆ. ಭಾಗವಹಿಸಿದಂಥ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಪ್ರೀತಿಯ ವೀಕ್ಷಕರೇ, ನೀವು ಈ ರೀತಿಯಾಗಿ ಭಾಗವಹಿಸಲು ನಿಮ್ಮ ಹೃದಯದಲ್ಲಿ ತವಕ ಇರುವುದಾದರೆ ಟಿ ವಿಯ ಪರದ ಮೇಲೆ ಕಾಣುವಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿರಿ. ಬಿಗ್ ಜೆ ಟಿ ವಿಯ ಆ್ಯಂಡ್ರಾಯ್ಡ್ ಆ್ಯಪ್ ಮತ್ತು iOS ಆ್ಯಪ್ನ ಡೌನ್ಲೋಡ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಟ್ರಾನ್ಸ್ಕೋ ಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಪ್ರೈವೇಟ್ ಲಿಮಿಟೆಡ್. ಒನ್ ಸ್ಟಾಪ್ ಸೊಲ್ಯೂಷನ್ ಟು ಮೀಟ್ ಯುವರ್ ಲಾಜಿಸ್ಟಿಕ್ಸ್ ಇಂಡಿಯನ್ ಕಂಪನಿ ಇನ್ ದ ಲಾಜಿಸ್ಟಿಕ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com.